ಸಾಧಾರಣವಾಗಿ ಒಬ್ಬ ಮನುಷ್ಯ ತನ್ನ ಜೀವಿತದ ಅವಧಿಯಲ್ಲಿ 35,000 ಕೆಜಿ ಆಹಾರವನ್ನು ಸೇವಿಸ್ತಾನೆ. ಇದು ಆ ವ್ಯಕ್ತಿಯ ಆಕಾರ ಮತ್ತು ದೇಹದ ಗಾತ್ರದ ಮೇಲೆ ಡಿಸೈಡ್ ಆಗುತ್ತೆ. ಹೀಗೆ ನಾವು ತಿಂದ ಆಹಾರವನ್ನು ಜೀರ್ಣಿಸಿ ನಮ್ಮ ದೇಹಕ್ಕೆ ಶಕ್ತಿ ಕೊಡೋದು ನಮ್ಮ ಜೀರ್ಣ ವ್ಯವಸ್ಥೆ. ಈ ಜೀರ್ಣಾಂಗ ವ್ಯವಸ್ಥೆಯ ಬಗ್ಗೆ ನಾವು ಚಿಕ್ಕ ವಯಸ್ಸಿನಲ್ಲಿ ಅಧ್ಯಯನ ಮಾಡಿರ್ತೀವಿ, ಆದರೆ ಈ ಒಂದು ವಿಡಿಯೋದಲ್ಲಿ ನಾವು ನಿಜವಾಗಲೂ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಯಾವ ರೀತಿ ಆಹಾರ ಪಚನವಾಗುತ್ತೆ ಅನ್ನುವಂಥದ್ದನ್ನ ಲೈವ್ ಆಗಿ ನೋಡ್ಬೋದು. ಈ ವಿಡಿಯೋವನ್ನು ವೀಕ್ಷಿಸುವಾಗ ಕೆಲವೊಂದು ದೃಶ್ಯಾವಳಿಗಳು ನಿಮಗೆ ಅಸಹ್ಯ ಅನಿಸ್ಬೋದು, ಆದರೂ ಈ ವಿಡಿಯೋವನ್ನು ಗಮನಿಸಿ, ಯಾಕೆಂತಂದರೆ ಲೈವ್ ಆಗಿ ನಮಗೆ ಯಾವ ರೀತಿ ಆಹಾರ ಪಚನವಾಗುತ್ತೆ ಅನ್ನುವಂಥದ್ದನ್ನು ತೋರಿಸೋ ಸಲುವಾಗಿ ಈ ಕೆಲವೊಂದು ಕ್ಲಿಪ್ಗಳನ್ನು ಹಾಕಲಾಗಿದೆ. ಮತ್ತು ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸುಗಮವಾಗಿರಬೇಕಾದ್ರೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಡೋಣ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ಗಮನಿಸಿ. ಜೀರ್ಣಕ್ರಿಯೆ ಎಂಬುದು ಬಾಯಿಯಿಂದ ಶುರುವಾಗಿ ಗಂಟಲು, ಆಹಾರ ನಾಳ, ಜಠರ, ಸಣ್ಣ ಕರುಳು, ಯಕೃತ್, ಮೇದೋಜೀರಕಾಂಗ, ದೊಡ್ಡ ಕರುಳು, ಗುದದ್ವಾರ ಎಂಬುವ 9 ಭಾಗಗಳು ಒಂದಕ್ಕೊಂದು ಸಂಬಂಧವಿರುತ್ತೆ. ಒಂದು ಕೊಳವೆ ಬಾವಿಯಿಂದ ಗುದದ್ವಾರದವರೆಗೆ ಈ ನಾಳ ಸುಮಾರು 9 ಮೀಟರ್ ಉದ್ದ ಇರುತ್ತೆ. ನಾವು ತಿನ್ನುವ ಆಹಾರದಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಮಿನರಲ್ಸ್, ವಿಟಮಿನ್ಗಳು ಎಲ್ಲವೂ ಇರುತ್ತವೆ. ಇವುಗಳೆಲ್ಲವೂ ನಮ್ಮ ದೇಹಕ್ಕೆ ತುಂಬ ಅವಶ್ಯಕ, ಆದರೆ ಇವುಗಳನ್ನು ನಮ್ಮ ದೇಹ ಡೈರೆಕ್ಟಾಗಿ ತೆಗೆದುಕೊಳ್ಳೋದಿಲ್ಲ, ಒಂದು ಸಿಂಪಲ್ ಎಲಿಮೆಂಟಾಗಿ ಅದನ್ನು ಬದಲಾಯಿಸಬೇಕಾಗಿರುತ್ತೆ. ಈ ಕೆಲಸವನ್ನು ನಮ್ಮ ಜೀರ್ಣಾಂಗ ವ್ಯವಸ್ಥೆ ಮಾಡುತ್ತೆ. ಅದು ಹೇಗೆ ಎಂಬುದನ್ನು ತಿಳಿಯೋಣ ಬನ್ನಿ. ಮೊದಲು ನಮ್ಮ ಜೀರ್ಣಾಂಗ ವ್ಯವಸ್ಥೆ ಬಾಯಿಯಿಂದ ಶುರುವಾಗುತ್ತದೆ. ನಾವು ಆಹಾರವನ್ನು ತಿನ್ನುವುದಷ್ಟೇ ಅಲ್ಲ, ಆಹಾರವನ್ನು ನೋಡಿದರೆ, ಯೋಚಿಸಿದರೆ ಅಥವಾ ವಾಸನೆ ಬಂದರೂ ನಮ್ಮ ಮೆದುಳು ಲಾಲಾರಸ ಗ್ರಂಥಿಗಳಿಗೆ ಸಿಗ್ನಲನ್ನು ಕಳಿಸುತ್ತೆ. ಇದರಿಂದ ಬಾಯಿಯಲ್ಲಿ ಸಲೈವಾದಂಥ ಅಥವಾ ಲಾಲಾರಸ ಬಿಡುಗಡೆಯಾಗುತ್ತೆ. ನಾವು ಆಹಾರವನ್ನು ಬಾಯಿಯಲ್ಲಿ ತೆಗೆದುಕೊಂಡು ಜಗಿದಾಗ ಆಹಾರವು ಲಾಲಾರಸದೊಂದಿಗೆ ಮಿಕ್ಸ್ ಆಗುತ್ತೆ. ಆಗ ಸಲೈವ ಎಂಬುದರಲ್ಲಿ ಇರುವ ಎಂಜೆಮ್ಸ್ ಕಾರ್ಬೋಹೈಡ್ರೇಟ್ಗಳು ಅಂದರೆ ಹಿಟ್ಟಿನ ರೀತಿಯಲ್ಲಿರುವ ಆಹಾರವನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸುತ್ತೆ. ಸುಮಾರು ನಮ್ಮ ಬಾಯಿಯಲ್ಲಿ ದಿನಕ್ಕೆ 1.5 ಲೀಟರ್ನಷ್ಟು ಲಾಲಾರಸ ಉತ್ಪತ್ತಿಯಾಗುತ್ತೆ. ನಾವು ಚೆನ್ನಾಗಿ ಅಗಿದು ಜಗಿದು ತಿಂದರೆ ಸುಮಾರು 30%ನಷ್ಟು ಆಹಾರ ಬಾಯಿಯಲ್ಲೇ ಜೀರ್ಣವಾಗಿ ಬಿಡುತ್ತಂತೆ. ಆಹಾರವನ್ನು ಜಗಿಯುವುದು ತುಂಬ ಮುಖ್ಯವಾದ ಕೆಲಸ, ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಮೊಬೈಲ್ ಅಥವಾ TV ನೋಡುತ್ತಾ ಅರ್ಜೆಂಟಾಗಿ ಆಹಾರವನ್ನು ಸರಿಯಾಗಿ ಅಗಿಯದೆ ಜಿಗಳಿಗೆ ತಿಂತೀವಿ. ಲಾಲಾರಸದ ಜೊತೆ ಬೆರೆತು ಮೃದುವಾಗಿ ತಯಾರಾದ ಆಹಾರವನ್ನು ಬೋಲಸ್ ಎಂದು ಕರೆಯುತ್ತೇವೆ. ನಾವು ಆಹಾರ ಪದಾರ್ಥವನ್ನು ನುಂಗಿದಾಗ ನಮ್ಮ ಗಂಟಲಿನ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಎಂಬುದನ್ನು ನೋಡೋಣ ಬನ್ನಿ. ಇದು ನಮ್ಮ ಗಂಟಲಿನ ವ್ಯವಸ್ಥೆ. ನಾವು ಗಾಳಿಯನ್ನು ಉಸಿರಾಡಿದಾಗ ಅದು ಮೂಗಿನಿಂದ ಪ್ರಯಾಣಿಸಿ ಈ ವಿಧಾನದಲ್ಲಿ ನಮ್ಮ ಶ್ವಾಸಕೋಶವನ್ನು ಸೇರುತ್ತೆ. ಆದರೆ ನಾವು ತಿನ್ನುವ ಆಹಾರ ಈ ವಿಧಾನದಲ್ಲಿ ಪ್ರಯಾಣಿಸುತ್ತೆ. ಇಲ್ಲಿ ಗಮನಿಸಿದರೆ ನಾವು ತಿನ್ನುವ ಆಹಾರ ಶ್ವಾಸಕೋಶದ ಒಳಗೆ ಹೋಗುವ ಸಾಧ್ಯತೆ ಇರುತ್ತೆ. ಇದರಿಂದ ಇಲ್ಲಿ ಎಪಿಗ್ಲೋಟಸ್ ಎಂಬ ಒಂದು ಕವಾಟು ಇರುತ್ತೆ. ಇದು ಸಾಮಾನ್ಯವಾಗಿ ಮೇಲಕ್ಕಿರುತ್ತೆ. ಇದು ನಾವು ಏನನ್ನಾದರೂ ನುಂಗಿದಾಗ ಕೆಳಕ್ಕೆ ಚಲಿಸಿ ಗಾಳಿಯ ಬಿಲವನ್ನು ಮುಚ್ಚುತ್ತೆ. ಇದರಿಂದಾಗಿಯೇ ಆಹಾರ ಶ್ವಾಸಕೋಶದ ಒಳಗೆ ಹೋಗದೆ ಜಠರದ ಚೀಲಕ್ಕೆ ನೇರವಾಗಿ ಚಲಿಸುತ್ತೆ. ಇದೇ ಕಾರಣಕ್ಕೆ ನಾವು ಒಂದೇ ಸಮಯದಲ್ಲಿ ಗಾಳಿ ಮತ್ತು ಆಹಾರ ತೆಗೆದುಕೊಳ್ಳೋಕ್ಕಾಗಲ್ಲ. ಬೇಕಿದ್ರೆ ಒಂದ್ಸಲ ನೀವೇ ಗಮನಿಸಿ. ಒಂದೊಂದು ಸಲ ನಾವು ಅರ್ಜೆಂಟಾಗಿ ಆಹಾರವನ್ನು ಸೇವಿಸುವಾಗ ಆಹಾರದ ಕೆಲವು ಭಾಗಗಳು ಶ್ವಾಸಕೋಶದ ಒಳಗೆ ಹೋಗಿಬಿಡುತ್ತೆ. ಆ ಸಮಯದಲ್ಲಿ ಒಂದು ಕೆಮ್ಮಿನ ರೀತಿಯಲ್ಲಿ ಶ್ವಾಸಕೋಶ ಆಹಾರವನ್ನು ಹೊರಗಡೆ ಎಸೆಯುತ್ತೆ. ಸರಿ, ನಾವು ನುಂಗಿದ ಆಹಾರ 25 ಸೆಂಟಿಮೀಟರ್ ಉದ್ದ ಇರುವ ಎಸಾಫಗಸ್ ಅಂದರೆ ಆಹಾರ ನಾಳದಲ್ಲಿ ಆಹಾರ ನಿಧಾನವಾಗಿ ಕೆಳಕ್ಕೆ ಹೋಗುತ್ತೆ. ಆಹಾರ ನಾಳದಲ್ಲಿನ ಕೆಲವು ಖಂಡಗಳು ಶೇಕ್ ಆಗುತ್ತಾ ಬೋಲಸ್ ಅನ್ನು ಕೆಳಕ್ಕೆ ಕಳಿಸುತ್ತವೆ. ಅದೇ ಕಾರಣಕ್ಕೆ ನಾವು ತಲೆಕೆಳಗಾಗಿ ಆಹಾರ ಸೇವಿಸಿದ್ರೂ ಆಹಾರ ಜೀರ್ಣಾಶಯದೊಳಗಡೆ ಕೂಡ ಹೋಗುತ್ತೆ. ಅಷ್ಟೊಂದು ಶಕ್ತಿಶಾಲಿಯಾಗಿ ಆಹಾರವನ್ನು ಅವು ಕೆಳಕ್ಕೆ ತಳ್ಳುತ್ತಿರ್ತವೆ. ಈ ರೀತಿಯಾಗಿ ಆಹಾರ ಜೀರ್ಣಾಶಯದೊಳಗೆ ಹೋಗುತ್ತೆ. ಈ ಜೀರ್ಣಾಶಯದಲ್ಲಿ 2-4 ಲೀಟರ್ನಷ್ಟು ಆಹಾರ ಅಲ್ಲಿ ಹಿಡಿಯುತ್ತೆ. ಹೈಡ್ರೋಕ್ಲೋರಿಕ್ ಆಸಿಡ್, ಹಾರ್ಮೋನ್ಸ್ ಮತ್ತು ಮ್ಯೂಕಸ್ ಬಿಡುಗಡೆ ಆಗುತ್ತೆ. ಹೈಡ್ರೋಕ್ಲೋರಿಕ್ ಆಸಿಡ್ ಎಂಬುದು ತುಂಬ ಪವರ್ಫುಲ್. ಒಂದು ವೇಳೆ ಇದು ನಮ್ಮ ಕೈ ಅಥವಾ ದೇಹದ ಯಾವುದೇ ಚರ್ಮದ ಮೇಲೆ ಬಿದ್ದರೆ ಚರ್ಮ ಸುಟ್ಟೋಗುವಂಥ ಚಾನ್ಸಸ್ ಇರುತ್ತೆ. ಆದರೆ ನಮ್ಮ ಜೀರ್ಣಾಶಯದ ಒಳಗಡೆ ಮ್ಯೂಕಸ್ನಿಂದ ಮಾಡಿದ ಒಂದು ಪೊರೆ ಇರುತ್ತೆ.
ಅದು ಆಸಿಡ್ಗಳ ದಾಳಿಯಿಂದ ನಮ್ಮ ಜೀರ್ಣಾಶಯವನ್ನು ಕಾಪಾಡ್ತಿರುತ್ತೆ. ಈ ಕ್ರಿಯೆಯಲ್ಲಿ ಬೋಲಸ್ ಎಂಬುದು ಈ ಆಸಿಡ್ಗಳ ಜೊತೆ ಕಲುಕುತ್ತೆ. ಹೀಗೆಯೇ ಈ ಆಹಾರದಲ್ಲಿ ಯಾವುದೇ ಬ್ಯಾಕ್ಟೀರಿಯಾಗಳಿದ್ದರೆ ಈ ಆಸಿಡ್ಗಳ ಪ್ರಭಾವದಿಂದ ಅವು ಸತ್ತೋಗ್ತಿರ್ತವೆ. ಈ ಆಸಿಡ್ಗಳ ಜೊತೆ ಚೆನ್ನಾಗಿ ಕಲಿತ ಆಹಾರವನ್ನು ಕೈಮನಿ ಎನ್ನುತ್ತಾರೆ. ನಂತರ ಜೀರ್ಣಾಶಯದ ಕೆಳಗಡೆ ಫೆರೋಲಿಕ್ ಸ್ಪ್ಲಿಂಟರ್ ಎನ್ನುವ ಒಂದು ವಾಲ್ವ್ ಇರುತ್ತೆ. ಇದು 20 ಸೆಕೆಂಡ್ಗಳಿಗೆ ಒಂದು ಬಾರಿ ಸ್ವಲ್ಪ ಸ್ವಲ್ಪ ಕೈಮನಿಯನ್ನು ಡಿಯೂಡಿನಮ್ ಎನ್ನುವ ಅವಯವಗಳಕ್ಕೆ ಕಳಿಸ್ತಾ ಇರುತ್ತೆ. ಹೀಗೆ ಜೀರ್ಣಾಶಯದಲ್ಲಿನ ಆಹಾರ ಖಾಲಿಯಾಗೋದಕ್ಕೆ 3-5 ಗಂಟೆಗಳ ಕಾಲ ತೆಗೆದುಕೊಳ್ಳುತ್ತೆ. ಡಿಯೂಡಿನಮ್ ಎನ್ನುವುದು 25 ಸೆಂಟಿಮೀಟರ್ ಮಾತ್ರ ಇರುತ್ತೆ, ಆದರೆ ಹೆಚ್ಚು ಆಹಾರ ಜೀರ್ಣ ಆಗೋದಿಲ್ಲ. ಇಲ್ಲಿ ಕ್ಲೋಮೋ ಗ್ರಂಥಿಯಿಂದ ಕ್ಲೋಮೋವು, ಕಾಲೇಜ್ ಮತ್ತು ಗ್ಯಾಲ್ ಬ್ಲಾಡರ್ನಿಂದ ಬೈಲ್ ಎನ್ನುವ ಡೈಜೆಸ್ಟಿವ್ ಜ್ಯೂಸ್ ಈ ಕೈಮಾಗಳ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದರಿಂದ ಪ್ರೋಟೀನ್ಸ್ ಎನ್ನುವುದು ಎಮಿನೋ ಆಸಿಡ್ ಆಗಿ, ಫ್ಯಾಟ್ಸ್ ಎನ್ನುವುದು ಫ್ಯಾಟಿ ಆಸಿಡ್ ಆಗಿ, ಕಾರ್ಬೋಹೈಡ್ರೇಟ್ಸ್ ಎನ್ನುವುದು ಗ್ಲೂಕೋಸ್ ಆಗಿ ಬದಲಾಗುತ್ತೆ. ಏಕೆಂದರೆ ನಮ್ಮ ಶರೀರ ಇವನ್ನು ಡೈರೆಕ್ಟಾಗಿ ತೆಗೆದುಕೊಳ್ಳೋದಿಲ್ಲ, ಆದ್ದರಿಂದ ಈ ರೀತಿಯಾಗಿ ಮಾರ್ಪಾಡಾಗುತ್ತೆ. ಇದರಿಂದ ನಮ್ಮ ಶರೀರ ಆಹಾರದ ಎಲ್ಲ ಪೋಷಕಾಂಶಗಳನ್ನು ಸುಲಭವಾಗಿ ಹೀರಿಕೊಳ್ಳುತ್ತೆ. ತದನಂತರ ಈ ಕೈಮನಿ ಸಣ್ಣ ಕರುಳಿನ ಒಳಗಡೆ ಚಲಿಸುತ್ತೆ. ಈ ಸಣ್ಣ ಕರುಳು ಸುಮಾರು 20 ಮೀಟರ್ ಉದ್ದ ಇರುತ್ತೆ. ಒಬ್ಬ ಸಾಮಾನ್ಯ ಮನುಷ್ಯನ ಉದ್ದ 6 ಅಡಿ ಎತ್ತರ ಇರಿದ್ರೆ ಅದರಲ್ಲಿ ಸಣ್ಣ ಕರುಳಿನ ಉದ್ದ 20 ಅಡಿ ಅಂದರೆ ಊಹೆ ಮಾಡಿಕೊಳ್ಳಿ ಅದು ಎಷ್ಟು ಉದ್ದ ಇರುತ್ತೆ ಅಂತ. ಈ ಚಿಕ್ಕ ಕರುಳಿನ ಒಳಗೆ ಲಕ್ಷಗಟ್ಟಲೆ ವಿಲ್ಲಾಯ್ ಎನ್ನುವ ಕೂದಲಿನ ರೀತಿಯ ಒಂದು ವ್ಯವಸ್ಥೆ ಇರುತ್ತೆ. ಇದು ಆಹಾರದ ಒಳಗಿನ ಪೋಷಕಾಂಶಗಳನ್ನು ತೆಗೆದು ರಕ್ತದೊಳಗೆ ಕಳಿಸುತ್ತೆ. ರಕ್ತ ನಮ್ಮ ದೇಹದ ಎಲ್ಲೆಡೆ ಚಲಿಸೋದ್ರಿಂದ ನಮ್ಮ ಶರೀರಕ್ಕೆ ಬೇಕಾದ ಪೋಷಕಾಂಶಗಳು ದೊರೆಯುತ್ತೆ. ಈ ಆಹಾರದಲ್ಲಿನ ಎಲ್ಲ ಪೋಷಕಾಂಶಗಳನ್ನು ಹೀರಿಕೊಂಡ ನಂತರವೂ ಇನ್ನೂ ಫೈಬರ್, ವಾಟರ್ನಂತಹ ಕೆಲವು ಪದಾರ್ಥಗಳು ಹಾಗೆ ಇದ್ಬಿಡುತ್ತೆ. ಒಂದು ಸಣ್ಣ ಕರುಳಿನಿಂದ ದೊಡ್ಡ ಕರುಳಿಗೆ ಹೋಗುತ್ತೆ. ಈ ದೊಡ್ಡ ಕರುಳು ಸುಮಾರು 5 ಅಡಿ ಉದ್ದ ಇರುತ್ತೆ. ಇಲ್ಲಿ ನಿಮಗೆ ಒಂದು ಸಂದೇಹ ಬರುತ್ತೆ, 20 ಅಡಿ ಉದ್ದ ಇರುವಂಥ ಕರುಳನ್ನು ಸಣ್ಣ ಕರುಳು ಅಂತ, 5 ಅಡಿ ಉದ್ದ ಇರೋದನ್ನ ದೊಡ್ಡ ಕರುಳು ಅಂತ ಹೇಳಿ ಯಾಕೆ ಕರೀತಾರೆ ಅಂತ. ಅದಕ್ಕೆ ಕಾರಣ, ಚಿಕ್ಕ ಕರುಳು 1 ಅಂಗುಲ ವ್ಯಾಸ ಇರುತ್ತೆ, ಆದರೆ ದೊಡ್ಡ ಕರುಳು 2 ಅಂಗುಲ ವ್ಯಾಸದಿಂದ ದಪ್ಪದಾಗಿರುತ್ತೆ. ಈಗ ಆಹಾರ ಚಿಕ್ಕ ಕರುಳಿನಿಂದ ದೊಡ್ಡ ಕರುಳಿಗೆ ಪ್ರಯಾಣಿಸುತ್ತೆ. ಇದನ್ನು ಕೋಲನ್ ಎಂದು ಕರೆಯುತ್ತಾರೆ. ಈ ದೊಡ್ಡ ಕರುಳಿನಲ್ಲಿ ಅದರಲ್ಲಿ ಉಳಿದಿರೋ ಎಲ್ಲ ಪೋಷಕಾಂಶಗಳ ಜೊತೆಗೆ ವಾಟರ್ ಕಂಟೆಂಟನ್ನು ಪೂರ್ತಿಯಾಗಿ ಹೀರಿಕೊಳ್ಳುತ್ತೆ. ಇಲ್ಲಿ ಹೀರಿಕೊಂಡ ಉಳಿದ ವೇಸ್ಟನ್ನು ಸ್ಟೂಲ್ ಎಂದು ಕರೀತಾರೆ. ಇದು ರೆಕ್ಟಮ್ ಎನ್ನುವ 5 ಅಂಗುಲ ಅಗಲ ಇರೋ ಒಂದು ಚೇಂಬರ್ ಒಳಗಡೆ ಚಲಿಸುತ್ತೆ. ಅಲ್ಲಿಂದ ಗುದದ್ವಾರದ ಮೂಲಕ ಹೊರಗಡೆ ಹೊರಟೋಗುತ್ತೆ. ಈ ಪೂರ್ತಿ ಮಾರ್ಗವನ್ನು ಎಲಿಮೆಂಟರಿ ಕೆನಾಲ್ ಎಂದು ಕರೆಯುತ್ತೇವೆ. ಈ ವಿಧವಾಗಿ ನಾವು ತಿನ್ನುವ ಆಹಾರ ಬಾಯಿಯಿಂದ ರೆಕ್ಟಮ್ವರೆಗೆ ಕಂಪ್ಲೀಟ್ ಪ್ರೋಸೆಸ್ ಆಗೋದಕ್ಕೆ 24-72 ಗಂಟೆ ತೆಗೆದುಕೊಳ್ಳುತ್ತೆ. ಅದು ನಾವು ತಿನ್ನುವ ಆಹಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸುಲಭವಾಗಿ ಜೀರ್ಣವಾಗುವ ಅಂದರೆ ಹಣ್ಣು ತರಕಾರಿಗಳಂಥವು ಬಹಳ ಕಡಿಮೆ ಸಮಯದಲ್ಲಿ ಜೀರ್ಣವಾದರೆ, ಮಾಂಸಾಹಾರದಂಥ ಜೀರ್ಣವಾಗೋದಕ್ಕೆ ಕಷ್ಟಪಡ್ತಕ್ಕಂಥ ಆಹಾರ ಸ್ವಲ್ಪ ಸಮಯ ಜಾಸ್ತಿ ತೆಗೆದುಕೊಳ್ಳುತ್ತೆ. ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆ. ಹಾಗಾದರೆ ನಾವು ಗಮನಿಸಿದಂತೆ ಸುಮಾರು ಜನಕ್ಕೆ ಈ ಜೀರ್ಣ ವ್ಯವಸ್ಥೆಯಲ್ಲಿ ಯಾವುದೋ ಒಂದು ಸಮಸ್ಯೆ ಇರುತ್ತೆ. ತಿಂದ ಆಹಾರ ಸರಿಯಾಗಿ ಅರಗದೇ ಇರೋದು, ಗ್ಯಾಸ್ಟ್ರಿಕ್, ಎದೆ ಭಾಗದಲ್ಲಿ ಉರಿ, ಅಲ್ಸರ್ನಂತಹ ಯಾವುದೋ ಒಂದು ಬಗೆಯ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಈ ಸಮಸ್ಯೆಗಳು ಬರದ ಹಾಗೆ ಜೀರ್ಣ ವ್ಯವಸ್ಥೆಯನ್ನು ಸಕ್ರಮವಾಗಿ ಅಥವಾ ಸರಿಯಾಗಿರೋದಕ್ಕೆ ಯಾವ ರೀತಿ ಕ್ರಮಗಳನ್ನು ಅನುಸರಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿ, ಮೊದಲು ತಿನ್ನುವಾಗ ಅರ್ಜೆಂಟಾಗಿ ಅಗಿಯದೇ ನುಂಗಬಾರದು. ಅಟ್ಲೀಸ್ಟ್ 30 ಸೆಕೆಂಡ್ ಆದರೂ ಆಹಾರ ಜಿಗಿದು ತಿನ್ನೋದಕ್ಕೆ ಪ್ರಯತ್ನ ಪಡಿ. ನಾವು ಹೆಚ್ಚು ಅಗೆದಷ್ಟು ನಮ್ಮ ಆಹಾರ ಸುಲಭವಾಗಿ ಜೀರ್ಣಕ್ರಿಯೆ ನಡೆಯೋದಕ್ಕೆ ಸಹಕಾರಿಯಾಗುತ್ತೆ. ಆದ್ದರಿಂದ ನೀರನ್ನು ಅರ್ಜೆಂಟಾಗಿ ಕುಡಿಯದೆ ಬಾಯಿಯಲ್ಲಿ ಸ್ವಲ್ಪ ಸ್ವಲ್ಪ ಚಪ್ಪರಿಸ್ತಾ ಕುಡಿಯಿರಿ. ಹೀಗೆ ಆಹಾರವನ್ನು ಸರಿಯಾಗಿ ಜಗಿಯುತ್ತಾ ತಿಂದರೆ ಬಹಳ ಬೇಗ ಜೀರ್ಣವಾಗಿ ಅದರಲ್ಲಿರುವಂಥ ಎಲ್ಲ ಪೋಷಕಾಂಶಗಳು ದೇಹಕ್ಕೆ ಸೇರುತ್ತೆ. ಒಂದು ವೇಳೆ ಸರಿಯಾಗಿ ಅರಗದೆ ಆಹಾರ ನಮ್ಮ ದೇಹದಲ್ಲಿ ಉಳಿದರೆ ಅದೇ ವಿಷ ಪದಾರ್ಥವಾಗಿ ಮಾರ್ಪಡುವ ಸಾಧ್ಯತೆ ಇರುತ್ತೆ. ನಿದ್ರೆ ಮಾಡೋದಕ್ಕಿಂತ ಮುಂಚೆ ಕನಿಷ್ಠ 3 ಗಂಟೆ ಮೊದಲೇ ತಿನ್ನೋದು ಉತ್ತಮ. ಏಕೆಂದರೆ ಆಹಾರ ಅರುತ್ತಿರುವಂಥ ಸಮಯದಲ್ಲಿ ಕರುಳುಗಳ ಸಹಾಯದಿಂದ ಪೋಷಕಾಂಶಗಳು ರಕ್ತದಲ್ಲಿ ಬೆರಿಬೇಕಾದ ಕಾರಣ ಹೆಚ್ಚು ರಕ್ತ ನಮ್ಮ ಹೊಟ್ಟೆಯ ಭಾಗಕ್ಕೆ ಸೇರಿಕೊಳ್ಳುತ್ತೆ. ಅದರಿಂದ ಉಳಿದ ಭಾಗಗಳಿಗೆ, ಮುಖ್ಯವಾಗಿ ಮೆದುಳಿನ ಭಾಗಕ್ಕೆ
ಬೇಕಾದಷ್ಟು ರಕ್ತ ಸೇರೋದಿಲ್ಲ. ಅದಕ್ಕೆ ನಾವು ಆಹಾರ ತಿಂದ ನಂತರ ಸ್ವಲ್ಪ ಮತ್ತಿನ ರೀತಿಯಲ್ಲಿರುತ್ತೆ. ಸಾಧಾರಣವಾಗಿ ರಾತ್ರಿ ನಾವು ನಿದ್ದೆ ಮಾಡೋ ಸಮಯದಲ್ಲಿ ನಮ್ಮ ಮೆದುಳು ನಮ್ಮ ದೇಹದಲ್ಲಿ ಹಾಳಾಗಿರೋ ಭಾಗಗಳನ್ನು ರಿಪೇರಿ ಮಾಡುವಂಥ ಕೆಲಸ ಮಾಡ್ತಿರುತ್ತೆ. ಆದರೆ ನಾವು ತಿಂದ ತಕ್ಷಣ ಮಲಗಿಬಿಟ್ರೆ ಎಲ್ಲ ರಕ್ತ ಹೊಟ್ಟೆಯ ಭಾಗದಲ್ಲಿರೋದ್ರಿಂದ ಮೆದುಳಿಗೆ ಬೇಕಾದಷ್ಟು ರಕ್ತ ಸೇರದೇ ಇರೋದ್ರಿಂದ ಅದ್ರ ಕೆಲಸ ಅದು ಸರಿಯಾಗಿ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ನಾವು ನಿದ್ರೆ ಮಾಡೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ 3 ಗಂಟೆ ಮುಂಚೆ ತಿನ್ನೋದು ಉತ್ತಮ. ಪ್ರತಿದಿನ ಒಂದೇ ಸಮಯಕ್ಕೆ ತಿನ್ನೋದು, ಇದರಿಂದ ನಮ್ಮ ಜೀರ್ಣ ವ್ಯವಸ್ಥೆ ನಮ್ಮ ಟೈಮ್ಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ಪ್ರತಿದಿನ ಒಂದೇ ಸಮಯಕ್ಕೆ ತಿನ್ನೋದ್ರಿಂದ ತಿಂದ ಆಹಾರ ಕರೆಕ್ಟಾಗಿ ಜೀರ್ಣ ಆಗೋಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಬರೋ ಸಾಧ್ಯತೆ ಇರುತ್ತೆ. ಹೆಚ್ಚಾಗಿ ಸ್ಟ್ರೆಸ್ ತಗೋಬೇಡಿ. ಸ್ಟ್ರೆಸ್ ಅನ್ನೋದು ನಮ್ಮ ಜೀರ್ಣ ವ್ಯವಸ್ಥೆಗೆ ಬಹಳ ತೊಂದರೆ ಉಂಟು ಮಾಡುತ್ತೆ. ಯಾಕೆಂದರೆ ನಾವು ಮೊದಲೇ ತಿಳಿದುಕೊಂಡ ಹಾಗೆ ಆಹಾರ ಅರಗೋ ಸಮಯದಲ್ಲಿ ಹೆಚ್ಚು ರಕ್ತ ನಮ್ಮ ಹೊಟ್ಟೆ ಭಾಗಕ್ಕೆ ಸೇರಿಕೊಳ್ಳುತ್ತೆ. ಅದೇ ನಾವು ಸ್ಟ್ರೆಸ್ಗೆ ಗುರಿಯಾದರೆ ಎಲ್ಲ ರಕ್ತವನ್ನು ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಬಹಳ ವೇಗವಾಗಿ ಕಳಿಸಬೇಕಾಗುತ್ತೆ. ಅದಲ್ಲದೆ ಸ್ಟ್ರೆಸ್ನಿಂದಾಗಿ ಅಲ್ಸರ್, ಎದೆ ಉರಿ ಮುಂತಾದಂತಹ ಸಮಸ್ಯೆಗಳುಂಟಾಗುವಂಥ ಚಾನ್ಸಸ್ ಇರುತ್ತೆ. ತಿನ್ನೋ ಸಮಯದಲ್ಲಿ ಫೋನ್, ಟಿವಿ ಈ ತರಹದಗಳಿಂದ ದೂರ ಇರಿ. ತಿನ್ನುವ ಆಹಾರವನ್ನು ಆಸ್ವಾದಿಸ್ತಾ ತಿನ್ನಿ. ಇತ್ತೀಚಿನ ದಿನಗಳಲ್ಲಿ ಊಟನ ಆಸ್ವಾದಿಸ್ತಾ ತಿನ್ನೋದನ್ನೇ ಮರ್ತುಬಿಟ್ಟಿದ್ವಿ. ಭಕ್ತರ ಜೊತೆ ಮಾತಾಡ್ತಾ ಇಲ್ಲಾಂದರೆ ಏನೋ ಯೋಚಿಸ್ತಾ ಯಾಂತ್ರಿಕವಾಗಿ ಊಟ ಮಾಡ್ತಿರ್ತೀವಿ. ಆದ್ದರಿಂದ ತಿನ್ನೋ ಸಮಯದಲ್ಲಿ ಪ್ರಶಾಂತವಾಗಿ ಊಟ ಮಾಡಿದ್ರೆ ತಿಂದ ಆಹಾರ ಜೀರ್ಣ ಆಗೋದಕ್ಕೆ ಸಹಕಾರಿಯಾಗುತ್ತೆ. ಊಟ ಮಾಡೋ ಪ್ರೋಸೆಸ್ನಲ್ಲಿ ಮಧ್ಯದಲ್ಲಿ ನೀರನ್ನು ಹೆಚ್ಚಾಗಿ ಕುಡಿಬೇಡಿ. ಯಾಕೆಂದರೆ ಜೀರ್ಣ ವ್ಯವಸ್ಥೆಯಲ್ಲಿ ಜೀರ್ಣ ಆಗೋ ಪ್ರೋಸೆಸ್ನಲ್ಲಿ ಅದು ಬಿಡುಗಡೆ ಮಾಡುವಂಥ ಆಸಿಡ್ಗಳ ಜೊತೆ ನೀರು ಬೆರೆತರೆ ಅದ್ರ ಪವರ್ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ತಿಂದ ಆಹಾರ ಸರಿಯಾಗಿ ಅರಗೋದಿಲ್ಲ. ಆದರೆ ತಿಂದ ಆಹಾರ ಗಂಟಲಲ್ಲಿ ಸಿಕ್ಕಾಕ್ಕೊಂಡಿದೆ ಅನ್ಸಿದ್ರೆ ಸ್ವಲ್ಪ ಸ್ವಲ್ಪ ನೀರನ್ನು ನಿಧಾನವಾಗಿ ಸೇವಿಸ್ಬೋದು. ಮದ್ಯ ಸೇವಿಸೋದು, ಮಾಂಸಾಹಾರ ಮತ್ತು ಹೊರಗಡೆ ಸಿಗುವ ಜಂಕ್ ಫುಡ್ಸನ್ನು ಹೆಚ್ಚಾಗಿ ತಗೋಬೇಡಿ. ಇವು ತಿನ್ನುವಾಗ ನಮಗೆ ಚೆನ್ನಾಗಿರುತ್ತೆ ಅನಿಸಿದ್ರೂ ಒಳಗಡೆ ನಿಧಾನವಾಗಿ ನಮ್ಮ ಜೀರ್ಣ ವ್ಯವಸ್ಥೆಯನ್ನು ಹಾಳು ಮಾಡ್ತಿರುತ್ತೆ. ಕೊನೆಯದಾಗಿ ನಮ್ಮ ಜೀರ್ಣ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಂಡ್ರೆ ಎಷ್ಟು ಅದ್ಭುತ ಅನಿಸುತ್ತೆ ಅಲ್ವೇ? ಆದ್ದರಿಂದ ಇಂತಹ ಒಂದು ಉತ್ತಮವಾದಂಥ ವ್ಯವಸ್ಥೆಯನ್ನು ನಾವು ಕಾಪಾಡಿಕೊಳ್ಬೇಕೇ ವಿನಃ ಏನಂದ್ರೆ ಅದನ್ನೆಲ್ಲ ಸೇವಿಸ್ತಾ ಹಾಳು ಮಾಡ್ಕೊಳ್ಬಾರ್ದು ಅಲ್ವೇ? ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತಿ. ಮುಂದಿನ ಒಂದು ಉತ್ತಮವಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.